ನಮ್ಮ ಹಿಂದಿನ ತರಗತಿಯಲ್ಲಿ ನಾರ್ಮಡಿ ಕೃಷ್ಣರಾಜ ಒಡೆಯರವರು ಅಧಿಕಾರಕ್ಕೆ ಬಂದದ್ದು ಹಾಗೂ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಹೆಸರು ಹೇಗೆ ಬಂತು ಅನ್ನೋದನ್ನ ನಾವು ತಿಳಿದುಕೊಂಡಿದ್ವಿ. ನಮ್ಮ ಈ ದಿನದ ತರಗತಿಯಲ್ಲಿ ನಾರ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತಾತ್ಮಕ ಕ್ಷೇತ್ರದಲ್ಲಿ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ತಂದಂತಹ ಸುಧಾರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಗದ್ಯ ಭಾಗವನ್ನ ಓದ್ತೀನಿ, ಗಮನಿಸಿ. ಪ್ರಜಾಪ್ರತಿನಿಧಿ ಸಭೆ. ನಾರ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯು ನೂತನ ರೂಪವನ್ನು ಪಡೆದು ನಿಜವಾದ ಜನಪ್ರತಿನಿಧಿ ಸಭೆಯಾಗಿ ಪರಿವರ್ತನೆಯಾಯಿತು. ಅದಕ್ಕಾಗಿ 1923ರಲ್ಲಿ ಹೊಸ ಕಾನೂನೊಂದನ್ನು ಜಾರಿಗೆ ತಂದು ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದರು. ಇದು ಪ್ರಜಾತಂತ್ರದ ದೃಷ್ಟಿಯಿಂದ ಭಾರತದಲ್ಲಿಯೇ ಮಾದರಿಯಾದ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿತು. ಪ್ರಜಾಪ್ರತಿನಿಧಿ ಸಭೆಯು ವರ್ಷಕ್ಕೆ ಎರಡು ಬಾರಿ ಸಮಾವೇಶಗೊಂಡು ಕಲಾಪಗಳನ್ನು ನಡೆಸುತ್ತಿತ್ತು. ಅಲ್ಲಿ ವಾರ್ಷಿಕ ಆಯವ್ಯಯ ಪರಿಶೀಲನೆ, ಪ್ರಶ್ನೋತ್ತರಗಳು, ತರಾಪುಗಳನ್ನು ಮಂಡಿಸುವುದು ಮುಂತಾದ ಸಂಸದೀಯ ಮಾದರಿಯ ನಡವಳಿಕೆಗಳು ನಡೆಯುತ್ತಿದ್ದವು. ಪ್ರತಿನಿಧಿ ಸಭೆಯಲ್ಲಿದ್ದ 275 ಸದಸ್ಯರಲ್ಲಿ ಹೆಚ್ಚು ಪ್ರತಿನಿಧಿಗಳು ಜನರಿಂದ ಆಯ್ಕೆಯಾದವರಾಗಿದ್ದರು. ನ್ಯಾಯ ವಿಧಾಯಕ ಸಭೆ. ನಾರ್ಮಡಿ ಕೃಷ್ಣರಾಜರು 1907ರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿದರು. ಇದರ ಸದಸ್ಯರ ಸಂಖ್ಯೆ 50. ಇದರಲ್ಲಿ ಜನರಿಂದ ಆಯ್ಕೆಯಾದವರು 22 ಸದಸ್ಯರು. ಮೇಲ್ಮನೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಈ ಸಂಸ್ಥೆ ಜೂನ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ಳುತ್ತಿತ್ತು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲ ವಿಷಯಗಳನ್ನು ವಿಮರ್ಶಿಸುವ ಅಧಿಕಾರ ಆ ಸಭೆಗೆ ಇದ್ದಿತ್ತು. ಮುಖ್ಯವಾಗಿ ಯಾವುದೇ ಕಾನೂನುಗಳನ್ನು ಜಾರಿಗೊಳಿಸಲು ಆ ಸಭೆಯ ಅನುಮತಿ ಅಗತ್ಯವಿತ್ತು. ಆ ಸಭೆಗೆ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡುವ ಅಧಿಕಾರ ಸಹ ಇದ್ದಿತ್ತು. ಕೊಡುಗೆ. ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟರು. ನಗರ ಪಾಲಿಕೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸಲು ಆರಂಭ ಮಾಡಿದವು. ಇವರ ಕಾಲದಲ್ಲಿ ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾ ಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು. ಮೈಸೂರು ಸಂಸ್ಥಾನವನ್ನು ಮಾದರಿ ಸಂಸ್ಥಾನವನ್ನಾಗಿ ರೂಪಿಸಿದರು. ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಹೆಸರಾದರು. ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಒತ್ತು ನೀಡಿದರು. ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭಿಸಿದರು. ನಾನು ನಮ್ಮ ಹಿಂದಿನ ತರಗತಿಯಲ್ಲೇ ನಾನು ಹೇಳಿದ್ದೆ, ಶ್ರೀ ನಾರ್ಮಡಿ ಕೃಷ್ಣರಾಜ ಒಡೆಯರ್ ಇವರು ಅರಸು ಮನೆತನಕ್ಕೆ ಸೇರಿದವರಾಗಿದ್ದರೂ ಕೂಡ ಇವರು ತಮ್ಮ ಆಡಳಿತಾತ್ಮಕ ಕಾರ್ಯದಲ್ಲಿ ಜನರು ಭಾಗವಹಿಸಬೇಕು ಅನ್ನೋ ಒಂದು ಮಹತ್ ಹೆಬ್ಬಯಕೆಯನ್ನು ಹೊಂದಿದಂತಹ ಅರಸರು ಇವರಾಗಿದ್ದರು. ಈ ಒಂದು ಕಾರಣದಿಂದ ನಾರ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸ್ತಾರೆ. ಈ ಪ್ರಜಾಪ್ರತಿನಿಧಿ ಸಭೆ ಮತ್ತು ನ್ಯಾಯ ವಿಧಾಯಕ ಸಭೆಗಳು ನಮ್ಮ ಇಂದಿನ ಸಂಸತ್ತಿನ ಎರಡು ಮನೆಗಳು, ಅಂದರೆ ಲೋಕಸಭಾ ಮತ್ತು ರಾಜ್ಯಸಭಾ. ಇವುಗಳ ಜೊತೆಗೆ ನಾವು ಹೋಲಿಕೆಯನ್ನ ಮಾಡ್ಬೋದು. ಪ್ರಜಾಪ್ರತಿನಿಧಿ ಸಭೆಯನ್ನ ಲೋಕಸಭಕ್ಕೆ ಮತ್ತು ನ್ಯಾಯ ವಿಧಾಯಕ ಸಭೆಯನ್ನ ರಾಜ್ಯಸಭೆಯೊಂದಿಗೆ ನಾವು ಹೋಲಿಸಬಹುದು. ಇದರ ಆಧಾರದ ಮೇಲೆಯೇ ಇಂದಿನ ಒಂದು ಸಂಸತ್ ಆಗಿರ್ಬೋದು ಅಥವಾ ನಮ್ಮ ಪ್ರಜಾಪ್ರಭುತ್ವದ ಕಾರ್ಯಕಲಾಪಗಳು ನಡೀತಾ ಇದೆ. ಪ್ರಜಾಪ್ರತಿನಿಧಿ ಸಭೆ. ನಾರ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯು ನೂತನ ರೂಪವಾಗಿ ಪಡೆದು ನಿಜವಾದ ಜನಪ್ರತಿನಿಧಿ ಸಭೆಯಾಗಿ ಪರಿವರ್ತನೆಯಾಯಿತು. ಅಂದ್ರೆ ಇದು ಕೇವಲ ಪ್ರಜಾಪ್ರತಿನಿಧಿ ಸಭೆ ಬರೀ ಹೆಸರಿಗೆ ಮಾತ್ರ ಇರಲಿಲ್ಲ. ಇವರ ಒಂದು ಆಳ್ವಿಕೆಯ ಕಾಲದಲ್ಲಿ ಇವರು ಇದಕ್ಕೆ ಹೆಚ್ಚು ಮಹತ್ವವನ್ನ ಕೊಟ್ಟಿದ್ರು, ಪ್ರಜೆಗಳಿಗೆ ಹೆಚ್ಚು ಮಹತ್ವವನ್ನ ಕೊಟ್ಟಿದ್ರು. ಪ್ರಜೆಗಳು ಈ ಒಂದು ಪ್ರತಿನಿಧಿ ಸಭೆಗೆ, ಈ ಒಂದು ಪ್ರತಿನಿಧಿ ಸಭೆಗೆ ತಮ್ಮ ಒಂದು ನಾಯಕರನ್ನ ಆಯ್ಕೆ ಮಾಡಿ ಪ್ರಜಾಪ್ರತಿನಿಧಿ ಸಭೆಗೆ ಕಳಿಸ್ತಾ ಇದ್ರಿಂದ ಇದು ನಿಜವಾದ ಒಂದು ಅರ್ಥವನ್ನ ಇವರ ಒಂದು ಕಾಲದಲ್ಲಿ ಪಡೆದುಕೊಂಡಿತ್ತು. ಅದಕ್ಕಾಗಿ 1923ರಲ್ಲಿ ಹೊಸ ಕಾನೂನೊಂದನ್ನು ಜಾರಿಗೆ ತಂದು ಪ್ರಜಾಪ್ರತಿನಿಧಿ ಸಭೆಯನ್ನ ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದರು. ಇವರು ಪ್ರಜಾಪ್ರತಿನಿಧಿ ಸಭೆಯನ್ನ ನಾನು ಈಗಾಗಲೇ ಹೇಳಿದಾಗೆ ಕೇವಲ ಹೆಸರನ್ನು ಮಾತ್ರ ಇವರು ಅದನ್ನ ಸ್ಥಾಪಿಸಲಿಲ್ಲ.
ಇದರನ್ನ ನಿಜವಾಗಿಯೂ ಕೂಡ ಕಾರ್ಯರೂಪಕ್ಕೆ ಬರಲಿಕ್ಕೋಸ್ಕರ 1923ರಲ್ಲಿ ಒಂದು ಕಾನೂನನ್ನ ಜಾರಿಗೆ ತರ್ತಾರೆ. ಈ ಕಾನೂನನ್ನ ಜಾರಿಗೆ ತರದ್ರ ಮೂಲಕ ಇದನ್ನ ಒಂದು ಶಾಸನಬದ್ಧ ಸಂಸ್ಥೆಯನ್ನಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು 1923ರಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನ ಒಂದು ಶಾಸನಬದ್ಧ ಸಂಸ್ಥೆಯನ್ನಾಗಿ ರೂಪಿಸಿದ್ರು. ಇದು ಪ್ರಜಾತಂತ್ರದ ದೃಷ್ಟಿಯಿಂದ ಭಾರತದಲ್ಲಿಯೇ ಮಾದರಿಯಾದ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿತು. ಸೊ ಈ ಒಂದು ಪ್ರಜಾಪ್ರತಿನಿಧಿ ಸಭೆಯನ್ನ 1923ರಲ್ಲಿ ಕಾನೂನನ್ನ ತಂದು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾಡಿದ್ರಿಂದ ಇದು ಭಾರತದಲ್ಲಿಯೇ ಮೊಟ್ಟ ಮೊದಲನೆಯ ಬಾರಿಗೆ ಈ ಪ್ರಜಾಪ್ರತಿನಿಧಿ ಸಭೆ ಕಾರ್ಯವನ್ನ ಆರಂಭಿಸಲಿಕ್ಕೆ ಶುರು ಮಾಡ್ತು. ಈ ಒಂದು ಪ್ರಜಾಪ್ರತಿನಿಧಿ ಸಭೆ ವರ್ಷಕ್ಕೆ ಎರಡು ಬಾರಿ ಸಮಾವೇಶಗೊಳ್ತಾ ಇತ್ತು. ಅಂದ್ರೆ ವರ್ಷಕ್ಕೆ ಎರಡು ಬಾರಿ ಈ ಒಂದು ಪ್ರಜಾಪ್ರತಿನಿಧಿ ಸಭೆಯ ಎಲ್ಲಾ ಸದಸ್ಯರು ಸಂಧಿಸಿ ವರ್ಷಕ್ಕೆ ಎರಡು ಬಾರಿ ಸಂಧಿಸಿದ್ರು. ಅದು ಜೂನ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಈ ಒಂದು ಪ್ರಜಾಪ್ರತಿನಿಧಿಯ ಎಲ್ಲಾ ಸದಸ್ಯರು ಭಾಗವಹಿಸಿ ಆ ಒಂದು ಸಂದರ್ಭದಲ್ಲಿ ವಾರ್ಷಿಕ ಆಯವ್ಯಯ ಪರಿಶೀಲನೆ, ಪ್ರಶ್ನೋತ್ತರಗಳು, ಟರಾವು ಅಂದ್ರೆ ಕಾನೂನುಗಳು, ಇವುಗಳನ್ನ ಮಂಡಿಸುವುದು ಮುಂತಾದ ಸಂಸದೀಯ ಮಾದರಿಯ ನಡವಳಿಕೆಗಳು ನಡೆಯುತ್ತಿತ್ತು. ಯಾವಾಗ ಇವರು ವರ್ಷಕ್ಕೆ ಎರಡು ಬಾರಿ ಸಭೆಯನ್ನ ಸೇರ್ತಾ ಇದ್ರು, ಜೂನ್ ಮತ್ತು ಅಕ್ಟೋಬರ್ ಈ ಒಂದು ಸಂದರ್ಭದಲ್ಲಿ ವಾರ್ಷಿಕ ಆಯವ್ಯಯವನ್ನ, ಪ್ರಶ್ನೋತ್ತರಗಳನ್ನ ಮತ್ತು ಕಾನೂನುಗಳನ್ನ ಈ ಒಂದು ಸಂದರ್ಭದಲ್ಲಿ ಮಂಡಿಸ್ತಾ ಇದ್ರು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ 225 ಸದಸ್ಯರಲ್ಲಿ ಹೆಚ್ಚು ಪ್ರತಿನಿಧಿಗಳು ಜನರಿಂದ ಆಯ್ಕೆಯಾದವರಾಗಿದ್ದರು. ಈ ಒಂದು ಪ್ರಜಾಪ್ರತಿನಿಧಿ ಸಭೆಯಲ್ಲಿ 275 ಸದಸ್ಯರಿದ್ದು ಹೆಚ್ಚು ಸದಸ್ಯರು ಜನರಿಂದ ನೇರವಾಗಿ ಆಯ್ಕೆಯಾದಂತವರು ಆಗಿದ್ರು. ಪ್ರಜಾಪ್ರತಿನಿಧಿ ಸಭೆಯು ಕೆಳಮನೆಯಾಗಿ ಅಂದ್ರೆ ಇಂದಿನ ಸಂಸತ್ತಿನ ಕೆಳಮನೆ ಲೋಕಸಭೆಯ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿತ್ತು. ನ್ಯಾಯ ವಿಧಾಯಕ ಸಭೆಯನ್ನ ನಾವು ಮೇಲ್ಮನೆ ಅಂತ ಕರಿಬಹುದು. ನ್ಯಾಯ ವಿಧಾಯಕ ಸಭೆ ನಾಲ್ವಡಿ ಕೃಷ್ಣರಾಜರು 1907ರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನ ಸ್ಥಾಪಿಸಿದರು. ಈ ಒಂದು ನ್ಯಾಯ ವಿಧಾಯಕ ಸಭೆಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು 1907ರಲ್ಲಿ ಸ್ಥಾಪನೆಯನ್ನ ಮಾಡ್ತಾರೆ. ಇದರ ಸದಸ್ಯರ ಸಂಖ್ಯೆ 50. ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರ ಸಂಖ್ಯೆ 275, ನ್ಯಾಯ ವಿಧಾಯಕ ಸಭೆಯ ಸದಸ್ಯರ ಸಂಖ್ಯೆ 50. ಈ ಒಂದು ನ್ಯಾಯ ವಿಧಾಯಕ ಸಭೆಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು 1907ರಲ್ಲಿ ಸ್ಥಾಪನೆಯನ್ನ ಮಾಡ್ತಾರೆ. ಇದರಲ್ಲಿ ಜನರಿಂದ ಆಯ್ಕೆಯಾದವರು 22 ಸದಸ್ಯರು. ಈ ನ್ಯಾಯ ವಿಧಾಯಕ ಸಭೆಯ 50 ಸದಸ್ಯರಲ್ಲಿ 22 ಸದಸ್ಯರು ಜನರಿಂದ ಆಯ್ಕೆಯಾಗ್ತಾ ಇದ್ರು. ಮೇಲ್ಮನೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಈ ಸಂಸ್ಥೆ ಜೂನ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶ ಕೊಳ್ಳುತ್ತಿತ್ತು. ಸೊ ಈ ಒಂದು ನಾನು ಈಗಾಗಲೇ ಹೇಳಿದ ಹಾಗೆ ನ್ಯಾಯ ವಿಧಾಯಕ ಸಭೆ ಮೇಲ್ಮನೆಯ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇತ್ತು. ಮೇಲ್ಮನೆಯ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಈ ನ್ಯಾಯ ವಿಧಾಯಕ ಸಭೆ ವರ್ಷಕ್ಕೆ ಎರಡು ಬಾರಿ ಸಮಾವೇಶಗೊಳ್ತಿತ್ತು. ಅದು ಜೂನ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಈ ನ್ಯಾಯ ವಿಧಾಯಕ ಸಭೆಯ ಸಮಾವೇಶಗಳು ನಡೆಯುತ್ತಿತ್ತು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲಾ ವಿಷಯಗಳನ್ನು ವಿಮರ್ಶಿಸುವ ಅಧಿಕಾರ ಈ ಸಭೆಗೆ ಇದ್ದಿತ್ತು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಏನೇನು ವಿಷಯಗಳನ್ನ ಚರ್ಚೆ ಮಾಡಿರ್ತಾರೆ ಅದೇ ವಿಷಯಗಳನ್ನ ನ್ಯಾಯ ವಿಧಾಯಕ ಸಭೆ ಕೂಡ ಆ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇತ್ತು. ಆ ಒಂದು ವಿಷಯಗಳನ್ನೇ ಸಾಧಕ ಬಾಧಕಗಳನ್ನ ವಿಮರ್ಶಿಸುವಂತಹ ಸಂಪೂರ್ಣ ಅಧಿಕಾರ ಕೂಡ ಈ ನ್ಯಾಯ ವಿಧಾಯಕ ಸಭೆಗೆ ಇತ್ತು. ಮುಖ್ಯವಾಗಿ ಯಾವುದೇ ಕಾನೂನು ಜಾರಿಗೊಳಿಸಲು ಆ ಸಭೆಯ ಅನುಮತಿ ಅಗತ್ಯವಾಗಿತ್ತು. ಯಾವುದೇ ಕಾನೂನು ನಿಜವಾಗಿ ವಾಸ್ತವಿಕವಾಗಿ ಅಂಗೀಕಾರ ಆಗಬೇಕು ಅಂದ್ರೆ ನ್ಯಾಯ ವಿಧಾಯಕ ಸಭೆಯ ಒಂದು ಅಪ್ರೂವಲ್ ಅಥವಾ ಅನುಮತಿಯ ಅತ್ಯಂತ ಅವಶ್ಯಕವಾಗಿತ್ತು. ಈ ಆ ಸಭೆಗೆ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡುವ ಅಧಿಕಾರ ಸಹ ಇದ್ದಿತ್ತು. ಈ ಒಂದು ನ್ಯಾಯ ವಿಧಾಯಕ ಸಭೆಯ ಮತ್ತೊಂದು ಉದ್ದೇಶ ಏನಾಗಿತ್ತು ಅಂದ್ರೆ ಸರ್ಕಾರದ ಖರ್ಚನ್ನ ಕಡಿತಗೊಳಿಸೋದು ಅಥವಾ ಕಡಿಮೆ ಮಾಡಿಸೋದು. ಈ ರೀತಿ ಪ್ರಜಾಪ್ರತಿನಿಧಿ ಸಭೆ ಮತ್ತು ನ್ಯಾಯ ವಿಧಾಯಕ ಸಭೆಯು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಉತ್ತಮವಾಗಿ ಆಡಳಿತ ನಿರ್ವಹಣೆಯನ್ನ ಮಾಡ್ತಾ ಇತ್ತು. ಈಗ ನಾವು